हेलो फ्रेंड्स, स्वागत ना चानल के स्वागत व्लॉगे। इवतु सिंपल ब्रेड टोस्ट रेसिपी निम्न जो शेर माता बांडी वन स्पून तुप अथवा एण्णेन हाकू अदे स्वल्प कैप्सिकम स्वल्प आनियन चेन्नागि फ्राई माड्कोळ्ता इदीनि। इदु सण्णद कट् माड्कोंडु ननोंदु ಮಳೆ ಬರ್ತದೆ ಹೊರಗೆ, ಅದಕ್ಕೆ ಒಂದು ಸ್ವಲ್ಪ ಜೋರು ಹಸು ಆಗಿರುತ್ತೆ. ಸೊ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಮಾಡ್ಬೋದು, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಮಾಡ್ಕೊಳ್ಬೋದು. ಇದನ್ನು ನಾನಿಲ್ಲಿ ಎರಡು ಮೂರು ಥರ ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ, ಕ್ಯಾಪ್ಸಿಕಮ್ ಹಾಗೂ ಆನಿಯನ್ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋದ್ರಿಂದ ನೀಟಾಗಿ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಡ್ರೈ ಅನಿಸ್ತು ಅಂದರೆ ಒಂದು ಹಾಫ್ ಸ್ಪೂನ್ ಅಥವಾ ಒಂದು ಒನ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೋದು. 2-3 ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ಸಾಕು. ಇನ್ನೊಂದು ಸೈಡು ತವಾ ಇಟ್ಟು ಅದಕ್ಕೆ ತುಪ್ಪನ ಸವರಿ 4 ಸ್ಲೈಸಸ್ಸು ಬ್ರೆಡ್ನ ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸೈಡ್ ಮಾತ್ರ ನಾನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ನೀಟಾಗಿ ಟೋಸ್ಟ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಈಗಿನ ಸಿಚುವೇಶನ್ನು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೋವಿಡ್ ಅನ್ನೋ ತುಂಬ ಜಾಸ್ತಿ ಆಗ್ತಿದೆ. ಹಾಫ್ ಲಾಕ್ಡೌನ್ ಕೂಡ ಮಾಡ್ತಾ ಇದ್ದಾರೆ. ತುಂಬಾ ಬೇಜಾರಾಗತ್ತೆ ಇದೆಲ್ಲ ಕೇಳಿಸ್ಕೊಂಡು. ಜನಗಳೆಲ್ಲ ಸಾಲು ಸಾಲು ಸಾವಿನ ಸಂಖ್ಯೆ ಹೆಚ್ಚಾಗ್ತಿದೆ. ನಾನು ಹೇಳೋದಂದರೆ ಆದಷ್ಟು ಹಾಟ್ ವಾಟರ್ನ ಕುಡೀರಿ, ಮತ್ತು ಸ್ಟೀಮ್ ಫುಡ್ನ ಆದಷ್ಟು ಕನ್ಸ್ಯೂಮ್ ಮಾಡೋಕ್ಕೆ ಟ್ರೈ ಮಾಡಿ. ವೇರ್ ಮಾಸ್ಕ್, ವೇರ್ ಸ್ಯಾನಿಟೈಸರ್. ಇನ್ನೊಂದು ರಿಕ್ವೆಸ್ಟು, ಎಲ್ರಿಗೂ ಗೊತ್ತಿರೋದು ಹೇಳಬೇಕು ಅನ್ನಿಸ್ತು ಈ ವ್ಲಾಗ್ ಮುಖಾಂತರ. ಒಂದು ರೀತಿ ಕಣ್ಣಲ್ಲಿ ನೀರೇ ತರಿಸ್ತಾ ಇದೆ ಇದೆಲ್ಲ ನೋಡಿದ್ರೆ. ಯಾವ ಜನ್ಮದ ಪಾಪನೋ ಅಂತ ಅನಿಸುತ್ತೆ ಇದೆಲ್ಲ ನೋಡ್ತಾ ಇದ್ದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಫೇಸ್ ಮಾಡಲೇಬೇಕು. ಇದಕ್ಕೆ ಸ್ವಲ್ಪ ಆರಿಗ್ಯಾನೋ ಸ್ಪ್ರಿಂಕಲ್ಸ್ ಕೂಡ ಹಾಕ್ತಾ ಇದ್ದೀನಿ. ಇದೇ ಅದಕ್ಕೆ ಉಪ್ಪು ಖಾರ. ನೀರು ಬೇಕಂದರೆ ಇದಿಲ್ಲ ಅಂದರೆ ಆಪ್ಷನಲಿ ಯು ಕ್ಯಾನ್ ಪುಟ್ ಸಮ್ ಸಾಲ್ಟ್ ಹಾಕ್ಕೊಂಡು ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ, ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಕೊಳ್ಬೋದು. ಇದರಲ್ಲಿ ಆರಿಗಾನೋ ಸೀಸನಿಂಗಲ್ಲಿ ಎಲ್ಲ ಇರುತ್ತೆ. ಸಾಲ್ಟು, ಪೆಪ್ಪರು, ಸಮ್ ಹರ್ಬ್ಸು, ಈ ಕಡೆ ಟೋಸ್ಟ್ ಆದಮೇಲೆ ನೀಟಾಗಿ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಒಂದು 2-3 ಮಿನಿಟ್ಸ್ ಫ್ರೈ ಮಾಡಿಕೊಡಿ. ನಾನು ಇನ್ನೊಂದು ಸ್ವಲ್ಪ ಸೀಸನಿಂಗ್ನ ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ. ಇದೊಂಥರ ನಿಮಗೆ ಪಿಜ್ಜಾ ಟೇಸ್ಟು, ಯಾರಾದರೂ ಪಿಜ್ಜಾ ಫೇವ್ರೇಟ್ ಆಗಿರೋರು ಈ ರೀತಿ ಮಾಡ್ಕೊಳ್ಳೆ ಅಂತ ಪಿಜ್ಜಾನೇ ಮಾಡ್ಕೊಂಡು ತಿಂತಾಯಿದ್ದೀವಿ ಅನ್ನೋ ಒಂದು ಭಾವನೆ ಬರುತ್ತೆ. ಅದೇ ರೀತಿ ಟೇಸ್ಟ್ ಕೂಡ ಕೊಡುತ್ತೆ. ಟೋಸ್ಟ್ ಆಗಿರೋ ಬ್ರೆಡ್ನ ನಾನು ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಟೊಮೆಟೊ ಸಾಸ್ ಇಲ್ಲದಿರೋ ಕಾರಣ ಪಿಜ್ಜಾ ಪಾಸ್ತಾ ಸಾಸ್ನ ಈ ರೀತಿ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ಟೊಮೆಟೊ ಸಾಸ್ ಕೂಡ ಯೂಸ್ ಮಾಡ್ಬೋದು ನೀವು. ಟೊಮೆಟೊ ಸಾಸು ಹಾಗೆ ಪಿಜ್ಜಾ ಸಾಸ್ ಎರಡೂ ಮಿಕ್ಸ್ ಮಾಡಿ ನಾನು ಈ ರೀತಿ ಒಂದು ಲೇಯರಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗೆ ಫುಲ್ಲು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ನಾ ಫ್ರೈ ಮಾಡಿಟ್ಕೊಂಡಿರೋಂಥ ಕ್ಯಾಪ್ಸಿಕಮ್, ಆನಿಯನ್ ಮತ್ತು ಒಂದು ಸ್ವಲ್ಪ ಕ್ಯಾರೆಟ್ ತುರಿ. ನೀವು ಕಾರ್ನ್ ಸ್ವೀಟ್ ಕಾರ್ನ ಹಾಕ್ಬೋದು.
ಯಾವ ತರಕಾರಿ ನಿಮ್ಗೆ ಇಷ್ಟ ಆಗುತ್ತೋ ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ಇದಕ್ಕೆ ಒಂದು ಲೇಯರ್ ವೆಜಿಟೇಬಲ್ಸ್ನ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ತೀನಿ. ಆನಂತರ ನಾನು ತುರಿದಿಟ್ಕೊಂಡಿರೋ ಮೊಸರೆಲ್ಲ ಚೀಸ್ನ, ಗ್ರೇಟೆಡ್ ಮೊಸರೆಲ್ಲ ಚೀಸ್ನ ನಾನು ಒಂದು ಲೇಯರ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ಲೈಸ್ ಚೀಸ್ ಕೂಡ ಬರುತ್ತೆ, ಅದನ್ನು ಕೂಡ ಹಾಕೋಬೋದು. ಅದು ಹಾಕ್ಕೊಳ್ಳೋದ್ರಿಂದ ನೀಟಾಗಿ ಈಕ್ವಲಾಗಿ ಚೀಸ್ ಸ್ಪ್ರೆಡ್ ಆಗಿರುತ್ತೆ. ಆನಂತರ ಸ್ಪ್ರಿಂಕಲ್ಸು ಸೀಸನಿಂಗ್ ಇನ್ನೊಂದು ರೌಂಡ್ ಹಾಕ್ಕೊಂಡು ಅದ್ರ ಮೇಲೆ ಇನ್ನೊಂದು ಬ್ರೆಡ್ ಟೋಸ್ಟ್ನ ಇಟ್ಟು ಎರಡು ಬದಿ ಚೆನ್ನಾಗಿ ಎಣ್ಣೆ ತುಪ್ಪ ಅಥವಾ ಬೆಣ್ಣೆನ ಯೂಸ್ ಮಾಡಿ ನಾವು ನೀಟಾಗಿ ಎರಡು ಬದಿ ಟೋಸ್ಟ್ ಮಾಡಿಕೊಳ್ಬೇಕು. ಈ ಥರ ಗೋಲ್ಡನ್ ಬ್ರೌನ್ ಬರೋ ತನಕ ಲೋ ಟು ಮೀಡಿಯಮ್ ಫ್ಲೇಮ್ನ ಇಟ್ಕೊಂಡು ನೀಟಾಗಿ ಎರಡು ಬದಿ ಫ್ಲಿಪ್ ಮಾಡಿ ಟೋಸ್ಟ್ ಮಾಡಬೇಕು. ವಾಹ್ ನೋಡಿ ಎಷ್ಟು ಗೋಲ್ಡನ್ ಕಲರ್, ಎಷ್ಟು ಚೆನ್ನಾಗಿ ಟೋಸ್ಟ್ ಆಗಿದೆ ಅಂತ ನೋಡಿದ್ರೇ ಆಸೆ ಆಗ್ತದೆ, ನೋಡಿದ್ರೇ ಟೆಂಪ್ಟ್ ಆಗ್ತಾ ಇದೆ. ತುಂಬಾ ಯಮ್ಮಿಯಾಗಿತ್ತು, ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ಗೆ. ಒಮ್ಮೆ ನೀವೆಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮಕ್ಳಿಗೂ ಮಾಡಿಕೊಡಿ, ತುಂಬಾ ಇಷ್ಟಪಡ್ತಾರೆ. ಈ ರೀತಿ ಟೊಮೆಟೊ ಸಾಸ್ ಅಥವಾ ಲಿಕ್ವಿಡ್ ಚೀಸ್ ಜೊತೆಗೆ ಸರ್ವ್ ಮಾಡ್ಬೋದು. ನೋಡಿ ಸ್ನೇಹಿತರೆ, ಮಳೆ ಎಷ್ಟು ಜೋರಾಗಿ ಬರ್ತಿದೆ, ಸಖತ್ ಜೋರಾಯಿತು ಮಳೆ. ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ಒಂದು ರೆಸಿಪಿ ಶೇರ್ ಮಾಡೋಣ ಅಂದ್ಕೊಂಡೆ. ಅದು 100% ವಿದೌಟ್ ಸೋಡಾ ಬ್ರಾಹ್ಮಣ್ ಸ್ಟೈಲ್ ಇಡ್ಲಿ, ಮಲ್ಲಿಗೆ ಇಡ್ಲಿ. ನಾನು ಬೆಳಗ್ಗೆನೇ 2 ಕಪ್ಪಷ್ಟು ಉದ್ದಿನ ಬೇಳೆನ ನೆನೆಸಿ ವಾಶ್ ಮಾಡಿ ನೆನೆಸಿ ಇಟ್ಕೊಂಡಿದ್ದೀನಿ. ಅದನ್ನು ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿ ಮಾಡಿಕೊಂಡು ಆ ಜಾರಲ್ಲಿ ಇರೋವಂಥದ್ದನ್ನು ನಾನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ನೀಟಾಗಿ ಸಾಫ್ಟಾಗಿ ಬ್ಲೆಂಡಾಗಿ ನಾವು ಮಿಕ್ಸಿ ಮಾಡ್ಕೊಳ್ಬೇಕು. ನೀರು ಹಾಕ್ಕೊಂಡು ಅದೇ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲಿರೋದನ್ನು ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಟ್ರಾನ್ಸ್ಫರ್. ನಾನು ಈ ರೀತಿ ಇಡ್ಲಿ ರವೆ ಅಂತ ಸಿಗುತ್ತೆ ಅಂಗಡಿಗಳಲ್ಲಿ, ಅದನ್ನು ನಾನು 2 ಕಪ್ಪಷ್ಟು ಉದ್ದಿನ ಬೆಳಗ್ಗೆ 1 ಕಪ್ಪಷ್ಟು ಇಡ್ಲಿ ರವೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ನಿಮ್ಗೆ ಇನ್ನೂ ಸಾಫ್ಟಾಗಿ ಬೇಕು ಅಂದರೆ ಇಡ್ಲಿ ರವೆನ ನೀವು ಒಂದ್ಸತಿ ಬಿಸಿನೀರಲ್ಲಿ ವಾಶ್ ಮಾಡಿಬಿಟ್ಟು ಆಮೇಲೆ ಈ ಉದ್ದಿನ ಬೆಳಗ್ಗೆ ನೆನೆಸ್ಬೇಕು. ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿದ್ರೆ ಎಷ್ಟು ಚೆನ್ನಾಗಿ ಮಲಗಿ ಇಡ್ಲಿ ಥರ ಸಾಫ್ಟಾಗಿ ಸ್ಪಾಂಜಿಯಾಗಿ ಆಗಿದೆ. ಬನ್ನಿ ಸ್ನೇಹಿತರೆ, ನೀವು ನಮ್ಮ ಜೊತೆಗೆ ಬ್ರೇಕ್ಫಾಸ್ಟ್ ಮಾಡಿ. ಇವತ್ತು ನಮ್ಮ ಮನೇಲಿ ಇಡ್ಲಿ, ಹಾಗೆ ಇದನ್ನು ನಾನು ಕೋಕೋನಟ್ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ಆಯ್ತು, ಚಟ್ನಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ ನೋಡಿದ್ರೇ ಇಷ್ಟ ಆಗ್ತಿದೆ. ಹಾಗೆ ಕೋಕೋನಟ್ ಜೊತೆ ಸರ್ವ್ ಮಾಡಿ. ಸ್ನೇಹಿತರೆ ಪ್ಲೀಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಾಕ್ ವಿತ್ ಸೌಮ್ಯ ವಿಲಾಗ್ಸ್ ಇನ್ ಕನ್ನಡ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಥ್ಯಾಂಕ್ ಯು, ಪ್ಲೀಸ್ ಸಪೋರ್ಟ್ ಮೀ ಆಲ್ಸೋ. ಥ್ಯಾಂಕ್ ಯು. ಇವತ್ತು ಹೋಗಿ ಬರ್ತೀನಿ, ನಾಳೆ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್.